ಶ್ರೀಮದ್ ರಾಜಚಂದ್ರಜಿಯವರ 150ನೇ ಜನ್ಮ ಜಯಂತಿಯ ಈ ಸುಸಂದರ್ಭದಲ್ಲಿ ಶ್ರೀಮದ್ ರಾಜಚಂದ್ರ ಮಿಷನ್ ಧರ್ಮಪುರ್ನ ಸಂಸ್ಥಾಪಕರಾದ ಪೂಜ್ಯ ಗುರುದೇವ್ ಶ್ರೀ ರಾಕೇಶ್ ಭಾಯ್ರವರಿಂದ ಪ್ರೇರಿತಗೊಂಡ ಹಾಗೂ ಶ್ರೀಮದ್ ರಾಜಚಂದ್ರ ಮಿಷನ್ ಧರ್ಮಪುರ್ ಪ್ರಸ್ತುತಪಡಿಸುವ ನಾಟಕ ಮಹಾತ್ಮನ ಮಹಾತ್ಮ ಯುಗಪುರುಷ್. ಯುಗಪುರುಷ್ ಧನ್ಯವಾಯಿತು ಸೌರಾಷ್ಟ್ರದ ಭೂಮಿ, ಹೆಮ್ಮೆ ಇದೆ ಗುಜರಾತ್ಗೆ. ಶ್ರೀಮದ್ ರಾಜಚಂದ್ರಜಿ, ನಾನು ಇವರನ್ನ ಆತ್ಮೀಯವಾಗಿ ಕವಿ ಅಥವಾ ರಾಯಚಂದ್ರಾಯಿ ಎಂದು ಕರೆಯುತ್ತಿದ್ದೆ. ಸ್ಮರಿಸಿದೆವು ಯುಗ ಯುಗಾಂತರವು, ಸ್ಮರಿಸಿದೆವು ಯುಗ ಯುಗಾಂತರವು, ಯುಗ ಯುಗಾಂತರವು. ರಾಜಚಂದ್ರ ಭಾಯ್, ನಿಮ್ಗೆ ಹೇಗೆ ಕೃತಜ್ಞತೆ ತೋರ್ಬೇಕು ಗೊತ್ತಾಗ್ತಾ ಇಲ್ಲ. ನೀವು ಖಂಡಿತ ಭಗವಂತನ ಸಂದೇಶವಾಕ ರಾಜಚಂದ್ರ ಭಾಯ್. ರಾಯಚಂದ್ ಹಾಲು ಕುಡಿಬಹುದು, ರಕ್ತವನ್ನಲ್ಲ. ನಾಟಕದ ಮೂಲಕ ಎಲ್ಲರಿಗೆ, ಅದರಲ್ಲೂ ವಿಶೇಷವಾಗಿ ಹೊಸ ಪೀಳಿಗೆಗೆ ಪರಿಚಯಿಸುವಂಥ ಕೆಲಸವನ್ನು ಯುಗಪುರುಷ ನಾಟಕ ಇವತ್ತು ಮಾಡಿ ತೋರಿಸ್ತದೆ. ಗಾಂಧೀಜಿಯವರ ತತ್ವ ಸಿದ್ಧಾಂತ, ಅವರ ಬದುಕಿನಲ್ಲಿ ಅವರಲ್ಲಿ ಉದ್ಭವ ಆಗಿರ್ತಕ್ಕಂಥ ಪ್ರಶ್ನೆಗಳು, ಅದಕ್ಕೆ ಶ್ರೀಮದ್ ರಾಜಚಂದ್ರಜಿಯವರು ಯಾವ ರೀತಿಯಾಗಿ ಉತ್ತರಿಸಿದರು ಹಾಗೂ ಗಾಂಧೀಜಿಯವರನ್ನು ಜಾಗೃತಗೊಳಿಸಿದರು. ಗಾಂಧಿನ ಬಿದಾಗಿದ್ದು ಎಟಿಂದು ಬಿಟ್ಟಿರಲಿಲ್ಲ, ಆದರೆ ಇದು ಅದಕ್ಕಿಂತ ಮೀರಿದ್ದು. ಅಲ್ಲಿ ಹೊರಡೆಯವರಿಗೆ ಆ ಭಾವನೆ ಬರಲಿಲ್ಲ, ಇಲ್ಲಿ ಭಾವನೆ ಇತ್ತು. ಯಾವ ಗಾಂಧಿ ಇದು ರಾಮಚಂದ್ರ ಫೋಟೋ ಇಂಪ್ರೆಷನ್ ಎಟ್ಟು ಬೆಸ್ಟ್ ನಾಟ್ ಡ್ರಾಮಾ everyone in India has to see. It's an amazing show. I think all of us forgot that you are in Bangalore. In fact, we traveled along with Mahatma Gandhi and Rajchandraji. It's a memorable experience. Param Pujya Guruji, Shri Rajchandra Guruji, with your blessings, with your we've had a very successful premiere show today at the Vidhana Soudha, which is the heart of Legislature in Bangalore. And the journey with Yugpurush has also been equally wonderful. It was a very soulful experience to read the scriptures, understand the scriptures that was spoken by a very highly knowledgeable spiritual person.